ಬೆಂಗಳೂರು ಬುಲ್ಸ್ ವಿರುದ್ಧ ಎರಡನೇ ಬಾರಿ ಗೆದ್ದ ನಂತರ ಪವನ್ ಕುಮಾರ್ ಶೆರಾವತ್ ಅವರು ಇಂಟರ್ವ್ಯೂಯಲ್ಲಿ ಹೇಳಿದ್ದೇನೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಪವನ್ ಕುಮಾರ್ ಶರಾವತ್ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಂದು ಬಿಗ್ಗೆಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸೋಲಿಗೆ ಇದೇ ಕಾರಣ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಆ ಒಂದು ಕೆಪಾಸಿಟಿ ಇಲ್ಲ ಪವನ್ ಕುಮಾರ್ ಶರಾವತ್ ಹೇಳಿದ್ದೇನಪ್ಪ ಅಂದರೆ ಬೆಂಗಳೂರು ಬುಲ್ಸ್ ತಂಡ ಬಲಿಷ್ಠ ತಂಡ ಆದರೆ ಬೆಂಗಳೂರು ಬುಲ್ಸ್ ತಂಡ ವೀಕ್ ಆಗಿ ಕಾಣಿಸ್ತಿದೆ ನನಗೆ ಬೆಂಗಳೂರು ಬುಲ್ಸ್ ತಂಡ ಡಿಫೆನ್ಸ್ ವೀಕ್ ಆಗಿದೆ ಎಲ್ಲ ವೀಕ್ ಆಗಿದೆ ಕೋಚಿಂಗು ಕೂಡ ವೀಕ್ ಆಗಿದೆ ನಾನು ಮುಂದಿನ ವರ್ಷ ಬರ್ತೀನಿ ಆಕ್ಷನಲ್ಲಿ ಎಂಟ್ರಿ ಕೊಡ್ತೀನಿ ಬುಲ್ಸ್ ತಂಡ ನಾನು ಪರ್ಚೇಸ್ ಮಾಡುತ್ತೆ ನಾನು ಆಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದು ಪವನ್ ಕುಮಾರ್ ಅವರು ಹೇಳಿರುವ ಮಾತುಗಳು ಪ್ರೆಸ್ ಕಾನ್ಫರೆನ್ಸಲ್ಲಿ ಫುಲ್ಲು ಬೇಜಾರಾಗಿದ್ದಾರೆ ಪವನ್ ಕುಮಾರ್ ಶರಾವತ್ತವರು ದ ತೆಲುಗು ಟೈಟನ್ಸ್ ತಂಡದ ಡಿಫೆನ್ಸು ಕೂಡ ವೀಕ್ ಆಗಿದೆ ನಮ್ಮ ತಂಡ ಕೊನೆ ಕೊನೆಯಲ್ಲಿ ಗೆಲ್ತು ವಿಜಯ್ ಮಲ್ಲಿಕ್ ಅವರು ಚೆನ್ನಾಗಿ ಆಡಿದ್ರು ನಮ್ಮ ತಂಡದ ಕೋಚಿಂಗು ಕೂಡ ಚೆನ್ನಾಗಿದೆ ಕಿಶನ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಕಿಶನ್ ದುಲ್ ಅವರು ಇನ್ನೂ ಕೂಡ ಆಡೋದು ಕಲಿಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪವನ್ ಕುಮಾರ್ ಶರಾವತ್ತವರು ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಪವನ್ ಕುಮಾರ್ ಶರಾವತ್ತವರು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಬೆಂಗಳೂರು ಬುಲ್ಸ್ ಹೋಲಿಗೆ ಕಾರಣ ಡಿಫೆನ್ಸು ರೈಡಿಂಗು ಎಲ್ಲ ಅಂತ ಹೇಳಿದ್ದಾರೆ ಈ ವಿಡಿಯೋನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಕೇಳಿ ಬೆಂಗಳೂರು ಬುಲ್ಸ್ ತಂಡದ ಆಟ ಹೆಂಗಿತ್ತು ಅಂತ ಹಾಗೆಯೇ ಕನ್ನಡ ಸ್ಪೋರ್ಟ್ಸ್ ಕಬಡ್ ಚಾನಲ್ನ ಪ್ರೊ ಕಬಡ್ಡಿ ಅಪ್ಡೇಟ್ಗಾಗಿ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ